नमस्कार गुड मॉर्निंग न्यूज़ एट 10 निम्म जोते नानु हरीश नागराजु अभिमानद अतिरेक इदु जैल सेरिद्रु कोहली फैन्स बेंगळूरिन मूर जन कलबुर्गिय ओब्ब अभिमानी हागाद्रे नडेदद्देनु नोण ब्रेकिंग न्यूज़ भारत मत्तु श्रीलंका नडुविन टेस्ट मैच शुरुवायितु बेंगळूरिन चिन्नस्वामी स्टेडियम अल्लि नडेयता इदे निन्ने भानुवार हेळि केळि रजा दिन वीकेंड जनवो जन अल्लोद्रल्ल बरी क्रिकेट नोडकंड बरबेकागित्तु आदरे हंग माडलिल्ल नुग्गुद्रु फील्ड गे याके अंद्रे विराट कोहली जोते सेल्फी तेगिसिकोबेकु अंत अभिमानिगळु नुग्गुद्रु भारत श्रीलंका टेस्ट पंद्यद वेळे नडेदंत एडवट्टिदु चिन्नस्वामी स्टेडियम गे नुग्गिद्दंत नाल्कु जन अभिमानिगळु रात्रि 10:15 र समय अदु स्टेडियम गे नुग्गुद्रु फ्यान्स ಇನ್ನೆರಡು ಓವರ್ ಇತ್ತು ಅಷ್ಟೇ ಆ ಟೈಮಲ್ಲಿ ಫ್ಯಾನ್ಸ್ ನುಗ್ಗಿದ್ರು ಯಾಕೆ ಅಂದ್ರೆ ಕೊಹ್ಲಿ ಜೊತೆ ಸೆಲ್ಫಿ ತಗೋಬೇಕು ಅಂತ ಯುವಕರು ನಾಲ್ಕು ಜನರನ್ನ ಸ್ಟೇಡಿಯಂನಲ್ಲೇ ವಶಕ್ಕೆ ಪಡೆದು ಪೊಲೀಸರು ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈಗ ನಾಲ್ಕು ಜನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಯಿತು ಅಂದ್ರೆ ಯಾಕೆ ಅಂದ್ರೆ ಅತಿಕ್ರಮ ಪ್ರವೇಶ ಇವರು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಆರೋಪದಡಿ ಈಗ ಜೈಲು ಕಳಿಸಿದ್ರು ಬಂಧಿತರಲ್ಲಿ ಒಬ್ಬ ಅಪ್ರಾಪ್ತನಿದ್ದಾನೆ ಬೆಂಗಳೂರಿನವರು ಇದ್ದಾರೆ ಮತ್ತು ಕಲಬುರ್ಗಿಯವನಿದ್ದಾನೆ ಓಡ್ ಬಂದು ನುಗ್ಗಿ ಪೊಲೀಸರು ಹಿಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಹಂಗೆ ಪೊಲೀಸರು ಕೈ ತಪ್ಪಿಸಿ ಹಿಂಗೆ ಹೋಗಿ ಹಿಂಗೆ ನುಗ್ಗಿ ಅವ್ರ್ಯಾರು ಅಂದ್ಕೊಂಡ್ರಲ್ಲ ಎಫ್ ಐ ಆರ್ ಆಗುತ್ತೆ ನಮ್ಮ ಜೈಲಿಗೆ ಕಳಿಸ್ತಾರೆ ಒಂದು ಅಭಿಮಾನ ಅದು ಹುಚ್ಚು ಅಭಿಮಾನ ಮೀಟ್ ಮಾಡಲೇಬೇಕು ಕೊಹ್ಲಿನ ಅಂತ ಹಿಡಿಯೋದಕ್ಕೆ ಪೊಲೀಸರು ಇಡೀ ಸ್ಟೇಡಿಯಂ ತುಂಬ ಅಯ್ಯೋಯ್ಯೋ ಓಡಾಡ್ಸಿದ್ದಾನೆ ಎಲ್ಲರನ್ನೂ ಪೊಲೀಸರು ಎಚ್ಚೆತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಪ್ಲಾಂಡ್ ಅಂದ್ರೆ ಹೋಗು ನಾನು ವಿಡಿಯೋ ಮಾಡ್ತೀನಿ ಅಂತ ಯಾರೋ ಎಷ್ಟೊತ್ತಿನ ಹುಡುಗರೆಲ್ಲ ಚಾಲೆಂಜ್ ಮಾಡ್ಕೊಂಡ್ಬಿಡ್ತಾರೆ ಈಗ ಹೋಗಿ ನಾನು ಹೋಗಿ ಸೆಲ್ಫಿ ತಗೊಳ್ದಾರೆ ನೋಡು ಅಂತ ಆ ಥರ ಎಲ್ಲ ಆಗೋಗಿದೆ ಅನ್ಸುತ್ತೆ ಎಲ್ಲ ಯುವಕರು ಯಂಗ್ಸ್ಟರ್ಸ್ ನೆಗೆದ್ರು ಬ್ಯಾರಿಕೇಡ್ನ ದೊಡ್ಡ ಬ್ಯಾರಿಕೇಡ್ ಅದು ಅಲ್ಲಿಂದ ಮುಂದೆ ಇನ್ನೊಂದು ಬ್ಯಾರಿಕೇಡ್ ಇದೆ ಪೊಲೀಸರು ಎಚ್ಚೆತ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರು ಆಗಲೇ ಗ್ರೌಂಡಲ್ಲಿದ್ದರು ಅಲ್ಲಿಂದ ಓಡಿದ್ರು ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ ಬೇಕು ಅಂತ ನಿಂತರು ಸೆಲ್ಫಿ ತಗೋಬೇಕಾರೆ ಇನ್ನು ಎಲ್ಲ ಪೊಲೀಸರು ಓಡಿ ಬಂದರು ಇನ್ನಲ್ಲಿ ಜೂಟಾಟ ಶುರುವಾಯಿತು ಕಳ್ಳ ಪೊಲೀಸ್ ಅಂತೀವಲ್ಲ ಇವ್ರು ಹಿಡಿಯಕ್ಕೆ ಇವರು ಅವ್ರು ತಪ್ಪಿಸ್ಕೊಳಕ್ಕೆ ಅವರು ಒಟ್ಟಿನಲ್ಲಿ ಫೈನಲಿ ನಾಲ್ಕು ಜನರನ್ನ ಪೊಲೀಸರಿಗೆ ಅರೆಸ್ಟ್ ಮಾಡಿದ್ದಾರೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಏನಾಗ್ತಿದೆ ಪರಿಸ್ಥಿತಿ ಕೇಳೋಣ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಲೈವ್ ಜಾಯ್ನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ ಏನಾಯ್ತು ನಿನ್ನೆ ರಾತ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಹುಡುಗರ ಕಥೆ ಏನು ಹರೀಶ್ ನಾಗರಾಜು ಅಭಿಮಾನದ ಅತಿರೇಕ ಈಗ ಅವರ ನಾಲ್ವರು ಕೂಡ ಜೈಲು ಸೇರುವಂತಾಗಿರುವಂಥದ್ದು ಅಂದ್ರೆ ಇಬ್ಬರು ಅಪ್ರಾಪ್ತ ಯುವಕರು ಸೇರಿದಂತೆ ಇಬ್ಬರು ಅಂದ್ರೆ ಇಬ್ಬರು ಕೂಡ ಅವರು ಎರಡು ಟೀಮ್ ಬೇರೆ ಬೇರೆ ಇದ್ದಿದ್ದು ಆದ್ರೆ ಮೊದಲೇದಾಗಿ ನಿನ್ನೆ ರಾತ್ರಿ ಏನು ಇನ್ನು ಎರಡು ಓವರ್ ಲಾಸ್ಟ್ ಓವರ್ ಇತ್ತು 10:15 ಸಮಯದಲ್ಲಿ ಇಬ್ಬರು ಯುವಕರು ಜಂಪ್ ಮಾಡಿದ್ದಾರೆ ಅದೇ ಕ್ರೆಸ್ ಅಲ್ಲಿ ಇನ್ನಿಬ್ರು ಕೂಡ ಅವರಿಬ್ಬರನ್ನ ನೋಡಿಕೊಂಡು ಮತ್ತೆ ಇಬ್ಬರು ಯುವಕರು ಹೋಗಿ ಆ ಒಂದು ಕಂಬ ಏನದು ಬ್ಯಾರಿಕೇಡ್ ಒಂದು ಸೆಲ್ ಏನಿದೆ ಆ ಸೆಲ್ ಅನ್ನ ಜಂಪ್ ಮಾಡಿ ಒಳಗಡೆ ಓಡೋಗಿರುವಂತದ್ದು ಆದ್ರೆ ಪೊಲೀಸರಲ್ಲಿ ಸೆಕ್ಯೂರಿಟಿ ಇದ್ರು ಕೂಡ ಅವರು ಒಳಗಡೆ ಬರೋ ಅಷ್ಟರಲ್ಲಿ ಇವರು ಎಂಟ್ರಿ ಒಳಗಡೆ ಎಂಟ್ರಿ ಆಗಿ ಅಲ್ಲಿ ವಿರಾಟ್ ಕೊಹ್ಲಿ ಜೊತೆ ಅಲ್ಲಿ ಮುಟ್ಟಕ್ಕೆ ಹೊಡೋಗಿದ್ದಾರೆ ಜೊತೆಗೆ ನುಗ್ಗ ಕಿಡ್ನಾಪ್ ಮಾಡಿದ್ದು ಅಲ್ಲಿ ಸಂದರ್ಭದಲ್ಲಿ ಒಂದು ಸೆಲ್ಫಿ ಫೋಟೋ ಕೂಡ ಅಲ್ಲಿ ಒತ್ತಾಯನ ಮಾಡಿರುವಂತದ್ದು ಅತಿ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಲ್ಲಿ ವಿರಾಟ್ ಕೊಹ್ಲಿ ಅವರೆಲ್ಲರಿಗೂ ಕೂಡ ಒಂದು ಸೆಲ್ಫಿಯನ್ನ ಕೊಟ್ಟಿದ್ದಾರೆ ನಂತರ ಪೊಲೀಸರು ಒಳಗಡೆ ಗ್ರೌಂಡ್ ಒಳಗಡೆ ಎಂಟ್ರಿ ಆಗಿ ಅವ್ರ ನಾಲ್ವರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಜೊತೆಗೆ ಅವ್ರ ವಿರುದ್ಧ ಈಗ ಪ್ರಕರಣ ದಾಖಲು ಮಾಡಿಕೊಂಡು ರಾತ್ರಿನೇ ಅವರನ್ನ ಬಂಧನ ಮಾಡಿ ಈಗ ರಾತ್ರಿ ಅವರನ್ನ ಜೈಲಿಗೆ ಕಳಿಸಿದ್ರು ಇನ್ನೊಂದು ಇಲ್ಲ ಅಂದ್ರೆ ಸೆಕ್ಯೂರಿಟಿ ಲ್ಯಾಪ್ ಯಾಕೆ ಆ ತರ ಮಾಡಿದ್ರು ಅದು ಬರೀ
ಏನಾದರೂ ಬೆಡ್ ಸ್ಕಿಟ್ಸ್ ಕಟ್ಕೊಂಡು ಆ ಹುಡುಗರು ಹುಡುಗರಲ್ಲಿ ಮಾತಾಡ್ಕೊಂಡು ಆಗಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಹೋದ್ರ ಅಥವಾ ಅಭಿಮಾನ ಹಿಂಗಾರು ಮಾಡಿ ನುಗ್ಗಬೇಕು ಇನ್ ಚಾನ್ಸಸ್ ಸಿಗಲ್ಲ ಅಂತ ಏನಾದರೂ ಹೋದ್ರ ಏನಂತಾರೆ ಹುಡುಗರು? ಹರೀಶ್ ನಾಗರಾಜು, ಪೊಲೀಸರು ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ಈ ರೀತಿ ಯಾಕೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ನಮಗೆ ತುಂಬಾ ಅಭಿಮಾನ ಆಯಿತು. ಹೀಗಾಗಿ ಅವರನ್ನ ಹತ್ರ ಹೋಗಬೇಕು, ಅವರನ್ನ ಮುಟ್ಟಬೇಕು, ಫೋಟೋ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಓಡೋದು ಹೊರತು ಬೇರೆ ಯಾವುದೇ ರೀತಿ ಉದ್ದೇಶ ಇರಲಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇಬ್ರು ಯುವಕರು ಮಾತಾಡ್ಕೊಂಡು ಹೋಗಿದ್ರು, ಆದ್ರೆ ಅಲ್ಲಿ ಅಪ್ರಾಪ್ತ ಯುವಕರು ಇನ್ನೊಂದು ಟೀಮ್ ಏನಿದೆ ಅವರು ಕೂಡ ಮತ್ತೊಬ್ಬ ಆ ಟೀಮ್ ಅನ್ನು ನೋಡ್ಕೊಂಡು ಅವರು ಕೂಡ ಜಂಪ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ವಿರಾಟ್ ಕೊಹ್ಲಿ ನೋಡಕ್ ಹೋದ್ವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಬರುವಂತದ್ದು ಏನಂದ್ರೆ ಒಂದು ಕೋವಿಡ್ ಪ್ರೋಟೋಕಾಲ್ ಇರುವಂತದ್ದು. ಕೋವಿಡ್ ಪ್ರೋಟೋಕಾಲ್ ಇಂದ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಇರಬಾರದು ನಿಟ್ಟಿನಲ್ಲಿ ಅಲ್ಲಿ ಗ್ರೌಂಡ್ ಒಳಗಡೆ ಯಾರಿಗೂ ಎಂಟ್ರಿ ಇರದಂತೆ ಪೊಲೀಸ್ ಸೆಕ್ಯೂರಿಟಿ ಮತ್ತೆ ಅತಿಕ್ರಮ ಪ್ರವೇಶ ಮಾಡಬಾರದು ಅಂತ ಹೇಳಿ ಸುತ್ತಲೂ ಕೂಡ ಪೊಲೀಸ್ ಬಂದೋಬಸ್ತ್ ಇತ್ತು. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಬೇರೆ ಏನಾದರೂ ಸಮಸ್ಯೆ ಕ್ರಿಯೇಟ್ ಆಗಿದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಸಹ ಒಂದು ಸಮಸ್ಯೆ ತೊಂದರೆ ಉಂಟಾಗ್ತಾ ಇತ್ತು. ಆದ್ರೆ ಇವರು ಏಕಾಏಕಿ ವಿರಾಟ್ ಕೊಹ್ಲಿ ಬಳಿ ನುಗ್ಗಿರೋ ದಿನದಲ್ಲಿ ಎಲ್ಲರೂ ಕೂಡ ಒಂದು ಭಯ ಕಾಡ್ತಾ ಇತ್ತು. ಮತ್ತೆ ವಿರಾಟ್ ಕೊಹ್ಲಿ ಅದನ್ನ ಸಮಾಧಾನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರಿಗೆಲ್ಲರಿಗೂ ಕೂಡ ಫೋಟೋವನ್ನ ಕೊಟ್ಟಿದ್ದಾರೆ. ಇದು ಇನ್ನೂ ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳು ಅವರ ಬಿಸಿಎಸ್ಸಿ ಅವರ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಸೆಕ್ಯೂರಿಟಿ ಯಾವುದೇ ರೀತಿ ಸಮಸ್ಯೆ ಆಗಿರಲಿಲ್ಲ, ಸೆಕ್ಯೂರಿಟಿ ಎಲ್ಲ ಕಡೆ ಇತ್ತು. ಆದ್ರೆ ಅವರನ್ನ ಕಣ್ತಪ್ಪಿಸಿ ಒಳಗಡೆ ಕ್ಷಣಾರ್ಧದಲ್ಲಿ ಅವರು ಒಳಗಡೆ ಹೋಗಿರುವಂತದ್ದು. ಹೀಗಾಗಿ ನಾವು ಮುಂದೆ ಈ ರೀತಿ ಸಮಸ್ಯೆಗಳಾಗದಂತೆ ನಾವು ನೋಡ್ಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಬಿಸಿಎಸ್ ಜೊತೆ ಮತ್ತೆ ಅಲ್ಲಿನ ಒಂದು ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಏನಿದೆ ಅವರ ಜೊತೆ ಈಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಇದನ್ನ ಬಹಳ ಗಂಭೀರವಾಗಿ ಕೂಡ ತೆಗೆದುಕೊಂಡಿರುವಂತದ್ದು. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ಬಾಗಿಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.